ಪರಮಾತ್ಮ ಅರ್ಜುನರು ಸಂಪೂರ್ಣ ನೀರಿನಲ್ಲಿ ಮುಳುಗಿರುತ್ತಾರೆ. ಹೌದು ಪರಮಾತ್ಮ, ಬರ್ಪೋವಾಣಿಯ ಶಬ್ದದಂತೆ ಹೇಳುವ ಇವನಿಗೆ ಮಗನ ಮಗನ ವಾಕ್ಯವನ್ನು ಹೇಳಲು ಕೇಳಿಸಿಕೊಳ್ಳುತ್ತೆ. ನಿನ್ನ ತಲೆಯಲಾದ ಅಭಿಮನ್ಯು ಚಕ್ರವೆಂಬ ಕೋಟೆಯನ್ನು ಕೊಕ್ಕು ಮುಳಿನ ನವರ ಸರ್ವ ಬಾಲಿಗಳ ಸೊಕ್ಕು ಕೌರವದ ಸುತನ ನೂರುವರ ತಲೆಯನ್ನು ನರಿದು ಈಡಾಡಿದರು ಸುರನಿಯರ ಚೆಲು ವೈದ್ಯ ತಾ ಮನಸ್ಸೋದು ವೀರ
ಆತ್ಮಾತ್ಮದಲ್ಲಿ ನಿನ್ನ ಸುಜ್ಞಾನವೆಲ್ಲ ಎತ್ತು ನಿನ್ನಲ್ಲಿಯೇ ಹರಡಲಾಯಿತಲ್ಲ ಮಾವ. ನಾವೀರು ಇಲ್ಲದ ಕಾಲದಲ್ಲಿ ನಾವೀರು ಇಲ್ಲದ ಕಾಲದಲ್ಲಿ ಇಂತ ಸಂಬಂಧಿವು ಕೌಲಿ ಮೃಗಾಂತುಲವಾಗಿ ಹೋದ ಮಧ್ಯಮಾನವನ್ನು ಅರಿಯದ ಬದಲಿ ಹುರಿವಿ ನಿಷ್ಠೂರ ಕಾಲದ ಹೊರೆಯನ್ನು ಹೊರಿಸುವಿಯ. ನಾನು ನಿಷ್ಠೂರದ ಕಾಲದ ಹೊರೆಯನ್ನು ಹೊರಿಸಿದ್ದೇನೆ ನಾರಾಯಣ. ನೀನು ಹೊರಳು ಹಿಡಿದೆ ಹುರಿದೆ ಎಂದ ಮೇಲೆ ಬೇಸರ ಕೂಡುವಿಯ ಕಲಿಪಾತ್ರ ಜಗತ್ತನೇ ಕೂಲಿಯೊಡೆಯ ನಿಮ್ಮ ರಥವನ್ನು ಹೊರಿದುಕೊಂಡು ಕಾಲ ಕಲನ ಮಾಡುವ ಈ ಆಳಿಗೆ ಅರ್ಜುನ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸುವುದಕ್ಕಾಗಿಯೇ ತಿಂಡಿ ಕೆಲಸ ಮಾಡುವವನಲ್ಲಿ ಇಷ್ಟೊಂದು ಹೋಗಬೇಕೆ ಪಾಠ ನೀನಾಡುವ ಮಾತು ಮಾತ್ರ ವ್ಯರ್ಥ. ಲೋಚನೆಗೆ ನಿನ್ನ ಮಾಯಾ ಜಾಲದ ಗುಣವಿಲ್ಲ. ನಾನು ನೀನೇನು ಬಂದೆಯೋ ಸಮಯದಲ್ಲಿ ಹಬ್ಬ ಶ್ರೀಹರಿಯನ್ನು ಮಾತ್ರ ನಂಬಬೇಡವೆಂದು ಹೇಳಿದರಲ್ಲ.
ನಿನಗೆ ಹಿಡಿನಿತ್ತೇನೋ ಮಂದಗತಿ ಬೇಕಿದೆ. ಅದೇ ಧರ್ಮ ಧರ್ಮ ಧೃತಿ ಉಂದರೆ ಮಂದಿರನಾದ ಧರ್ಮದ ನಲ್ಲಿಗೆ ಹೋದರೆ ಸುತನ ನಿಜ ಸ್ಥಿತಿ ತಾನೇ ತಿಳಿಯುವ ರಥವೇನು ರಥವೇ ಪೃಥ್ವಿಗಳಿಗೆ ನಿರ್ಮಲಿಂದ ಹೋಗುವ ನಿರ್ದೃಪ್ತ ನಾವು ಇಂದ್ರ ತನಯ ಅಭಿಮನ್ಯನು ಕುಂಭೀಜರೊಡನೆ ಕಾಡಿಕರಂ ಭುಜಗಳ ನಿಂತ ಕಾಲದಲ್ಲಿ ಹಂತ ಎಷ್ಟು ನೆನೆಸಿಕೊಂಡನು ಎಷ್ಟು ನೆಪ ಕಣ್ಣೀರು ಕುರಿತಿದ ಅಭಿಮನ್ಯವಿಲ್ಲದ ನೆಗಡಿ ಬರ ಚೇತುತ್ಸವದ ಆರತಿಗಳು ಆರಿಗೆ ಬೇಕು.
ಕೋಪದ ಪರದ ಪಾಪಕ್ಕೆ ತಡೆಯಲಾರದೆ ಎಷ್ಟು ಹೊಡೆದುಕೊಂಡರು ಬಂದ ಭಾಗ್ಯನಾದನಲ್ಲ ಕೃಷ್ಣ ಜನಜಾಕ್ಷರೆ ನಿನ್ನೊಡಲಾಗಿ ಮಡುಪೇದವನ್ನು ನಿನ್ನ ಖಪನವು ದಾರಿಗೂ ತಿಳಿಯದು ಸಾಕು ಸಾಕು ಸಾಮಸವೇ ದೊಡ್ಡದು ಪರಮಾತ್ಮ ಈಗ ನನ್ನನ್ನು ಯಾರೇನೂ ಚಿಂತೆ ಇಲ್ಲ ಹೌದು ಪರಮಾತ್ಮ ಅರ್ಜುನನ ಗೋವ ಚೋಲೆಯ ರಭಸಕ್ಕೆ ಯಾವ ಕೋಲ ಬ್ರಹ್ಮಾಂಡ ಹರಿ ಜನಮಂತೆ ಸುರನನ್ನು ಮುಳುಗಿ ಸರ್ವೇಶ್ವರನು ಇವೇನೋ ಸಾಲ ಎಂದು ಹಾಲಿನಾದರೂ ಈ ಧಾತ್ರಿಯ ಪೊತ್ತ ಆನಿಷೇಸು ಧತ್ರನು ಏನು ಮೃತ್ಯುವು ಪರಮೇಶ್ವರನ ಮನೆ ಹೋಗಲು ಏನು ಬಿಟ್ಟು ಯಪ್ಪಾಯನಕ್ಕೆ ವೈಮತ್ತರು ಏನು ಸಾಕು ಸಾಕು ಯುಧಿಷ್ಠರದಲ್ಲಿ ಬಂದಿರು ರಥವನ್ನು ನೀನೇ ನಿಲ್ಲಿಸಬೇಕು ಹಾಗಾಗಿ ಪರಮಾತ್ಮ ಈ ಸಮಯದಲ್ಲಿ ನಾನು ಪಾಂಡವ ರಥಕ್ಕೆ ಲೇಖಾಗಿ ತೋರುವುದು ಜಾಗೃತಿ ಹೌದು ಪರಮಾತ್ಮ ನಾನು ಹಿಂದಕ್ಕೆ ಧರಿಸಿಕೊಳ್ಳಬೇಕು ಜಾಗೃತಿ ಹೌದು ಪರಮಾತ್ಮ
ನಮ್ಮ ಸಾವಿಗೆ ನಿಯಮವನ್ನು ಕೊಡುವಯ್ಯ. ಸಾವಿಗೆ ನಿಯಮವನ್ನು ಏನು ಕೊಡುವಯ್ಯ? ಇಂಥ ನಿಯಮದಲ್ಲಿ ಕಟ್ಟಡ ಸಂಭವಿಸಬೇಕಾದ್ರೆ ಪೂರ್ಣ ಧರ್ಮದ ಧರ್ಮವೇ ಇಷ್ಟೇ ಇದ್ದಂತಾಯಿತು. ಸುಭದ್ರೆಲ್ಲರೂ ಈ ಕ್ಷಣ ಅಯ್ಯೋ ನಿನ್ನ ಮುಖವನ್ನು ನೋಡಲಾರೆ ನೋಡಿ ದಾಕ್ಷಣಕ್ಕೆ ಎನ್ನ ಹೃದಯಗಳು ಹೊರಸೂಸುವವರು ಮಾತು. ನಾವು ಐದು ವೀರಾಗಿ ವೀರರಿದ್ದು ಅಲ್ಲದೆ ನಿಮ್ಮ ಚಿಕ್ಕಪ್ಪನಾದ ಶ್ರೀಕೃಷ್ಣನೇ ನಿಮಗೆ ಬಲಿಯ ದುಃಖ ನಮಗೆ ಮಾತ್ರ ಮಗನ ದುಃಖ.
ಮತ್ತು ನಿನ್ನ ಮನಸ್ಸಿಗೆ ಹೇಗೆ ಗೊತ್ತಿತ್ತು? ನಿಮ್ಗೆ ಏನಾದರೂ ಪ್ರೀತಿಯ ಮಾಡಲು ಅವನ ಮೇಲೆ ನಿಮಗೆ ಏತಕ್ಕೆ ಅಂತಃಕರಣ ಹೋಗಿತ್ತು? ನಿಮ್ಮ ಮಕ್ಕಳಿಗೆ ನೋಡಿದರೆ ಸ್ವಲ್ಪವಾದ ತುಣುಕು ಬರುತ್ತಿತ್ತು. ಇನ್ನೇನಿದೆ, ಅವನು ತನ್ನ ತಾಯಿಯ ಹೊಟ್ಟೆಯನ್ನು ಹೊಡೆದುಕೊಂಡು ಹೋದನು. ಸರ್ವ ತುಂಬದಿಂದ ಬಾಡಿ ಗೌರವಾದಿಗಳನ್ನು ಹೊಡೆದು ರಾಜ್ಯವನ್ನು ನೀವೇ ಪರಿಪಾಲಿಸಿರಿ.
ಆ ಮಗನಿಗೆ ಯೌವನ ದೇವಿಯು ಪ್ರಾಪ್ತವಾದರು. ಎಲ್ಲರೇ ಧನಿಕರ ಮನೆಗೆ ಸುರಿದಾಗಿ ಸಾಲವನ್ನು ಮಾಡಿಯಾದರೂ ಮಗನಿಗೆ ಮದುವೆ ಮಾಡಬೇಕೆಂಬುದು ಐಗರೆಯ ಚಿಂತೆ. ಅಲ್ಲಿಂದ ಆ ಮಗನಿಗೆ ಬಾಳ್ವೆಯನ್ನು ಬೇರುವುದಕ್ಕೆ ಹೋಗಿ ಕೋಳಿ ಹರಿಸಿಕೊಂಡು ಮೂಲೆಯಲ್ಲಿ ಕೂರುವ ಚಿಂತೆ. ಹಾಗೆ ನಿನ್ನ ಮಗನಂತೆ ಆ ಮಗನು ಬಲಿದು ಹೋದರೆ ಅಯ್ಯೋ ನಮ್ಮ ಮ್ಯಾಲಿಂದು ಕೋಲಾಡುವುದು ಏಳನೇ ಚಿಂತೆ. ತನ್ನ ನಿಜವನ್ನು ತಾನು ತಿಳಿದುಕೊಂಡರೆ ಈ ಜನನೀ ಜನಕರೆಂಬುವರು ಯಾರು? ಕಮಲ ಪತ್ರ ಮೇಲಿನ ಜನರ ಗುಣಿಯಂತೆ ಈ ಜೀವನವು ನಶ್ವರವಾಗುತ್ತದೆ. ಬಂಧು ಬಾಂಧವರು ಸತಿ ಸುಧರು ಪುತ್ರ ಮಿತ್ರರೆಲ್ಲರೂ ಸಂತೆಯ ಕೂಗದಂತೆ ಕೂಡಿ ಸಿರಿಯಿದ್ದರೆ ಸಿರಿಯಿದ್ದರೆ ನೀನು ಕಳಿಸಿದ ಧನವನ್ನ ಮಾಂಸವನ್ನು ಅಪಹರಿಸಲು ಸದಾ ಕಾಯುತ್ತ ಬಿಡುತ್ತಾರೆ ಈ ಸ್ತ್ರೀ ಪುತ್ರಾದಿಗಳೆಂಬ ಗ್ರಂಥಗಳು. ಕೈಬಿಟ್ಟು ಹೋದ ಸ್ಥಳಕ್ಕೆ ಬಿಡಬಹುದೇ ಧರ್ಮಭೂಪ ಬಿಟ್ಟು ಬಿಡ ನಿನ್ನ ಮನಸ್ಸಿನ ಪಾಪ. ಸ್ವಲ್ಪ ಕಾಲು ಸಾಲ ಭೀಮಸೇನ
ಹೋದ್ರ ಸರ್ವನೆ ಏನಾಯಿತು ನಿನ್ನ ಪಾಲು ಹೋದ್ರ ಬಿಟ್ಟು ಬಿಡು ಈ ನಿನ್ನ ಭೀಕರ ನಿನ್ನ ಸೇನೆ ನೀನಾವ ಬಲವಂತನು ನಿನ್ನಂತೆ ಅರ್ಥ ನಾಗೇಶ್ವರನನ್ನು ಮೆಚ್ಚಿಸಿ ರೌದ್ರ ರೂಪವನ್ನು ಪಡೆದವನಾದ ನೀನು ಆ ಜಯಪ್ರಥಮನೇ ಹೋರಾಡಲಾಗದೆ ಹಿಂದಕ್ಕೆ ಓಡಿ ಬಂದ ವೀರಾಭಿ ವೀರ ನೀನನ್ನು ನೀನು ಮಾಡುತ್ತಿ ಯಾಕೆ ಮಾತನಾಡುತ್ತಿದ್ದೆ
ಶ್ರೀಕಾಕ್ಷರಿ ನೀಡಾವಾಗೋ ಕಂಡರೆಂದು ನೀನು ನುಡಿಯಬಹುದೇ? ನಿನ್ನಂತೆ ಆ ಬಕಾಸುರಗೆ ಮಾಡಿದ ಬೊಂಡಿ ಬೊಂಡಿ ಅನ್ನ ತಿಂದು ಕುಗ್ಗಂದು ಮನೆಯಾದ ಕೂವ ಪಾಂಡರೆಂದು ಪೆಸರು ಪಡೆದ ವೀರಾಭಿಮೀನ ಸಾಕು ಬಿಡೋ, ಯಾತಕ್ಕೆ ಮಾತನಾಡುವ ಈ ನೀಚರ? ಹಾಗಾದ್ರೆ ನೀನು ತಿನ್ನಿಲ್ಲವೇ? ಅಚ್ಚಾತ ಪಿಂಡಾಂತವೆಂಬ ಮಾತುಗಳಲ್ಲಿ ನಿನ್ನಂತೆ ಉಗ್ರಮಂಡಲದಲ್ಲಿ ಅಡಗಿಸಿಕೊಂಡಿರುವ ತಿಂಡಿದಾರನು ನಾನಲ್ಲ. ಮೊದಲನೆಯದು ಭೀಮಸೇನ, ಭೀಮಸೇನ
ವಿಪಿನರಲ್ಲಿ ಪಾಂಡವರಿಗೆ ಕುಪಿತರಿ ಶಾಪವನ್ನು ಕೊಡಬಂದ ಆ ದುರ್ವಾಸನ ಹಾಸ್ಯವಾಗಿ ಕಲುಹಿಸಿ ನಿಮ್ಮನ್ನು ಶಾಪ ವಿಮೋಚನೆಯನ್ನು ಮಾಡಿಸಿದಿರಲ್ಲ ಅದು ಮಾತ್ರ ವಿಮಸಿನ ಈ ಎಲ್ಲ ತಪ್ಪುಗಳಿಗಿಂತ ಅತಿ ಹೋರಾಡಿ ಹೋದ ತಪ್ಪೆಂದರೆ ನಿನ್ನರುಜ ಮಧ್ಯ ಪಾಂಡವನ ಬುಂಡಿಯನ್ನು ಹೋರಾಡಿಸಿಕೊಂಡು ಕಾಲ ಕಳೆಯುತ್ತಿರುವೆನಲ್ಲ ಇದು ಮಾತ್ರ ಅತಿ ಘೋರವಾದ ತಪ್ಪು. ಪಾಪ ಪಾಪ ಎಷ್ಟೊಂದು ತಪ್ಪು ಈ ಕೃಷ್ಣನಿಂದ. ಪಾಪ ನೀನಾದಕ್ಕೆ ಸಮರಿಸಿಕೊಂಡಿರುವೇನು? ಸೈರಿಸು ಸೈರಿಸು ಭೀಮಸೇನ, ಈ ಕೃಷ್ಣನ ತಪ್ಪುಗಳನ್ನು ಸೈರಿಸು. ನಿನ್ನ ಬಿರಿದೆ